ಹಾಯ್ ಫ್ರೆಂಡ್ಸ್, ಕ್ರೇಜಿ ಎಸ್ ಟಿ ಎಂ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತೊಂದು ಕಷಾಯ ಮಾಡ್ತಾ ಇದ್ದೇನೆ. ಕಷಾಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಮಿಥುನ್ಗೆ ಒಂದು ಸ್ವಲ್ಪ ಶೀತ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಮನೆಯಲ್ಲಿ ಒಬ್ಬರಿಗೆ ಈ ಥರ ಏನಾದರೂ ಬಂತಂತ ಹೇಳಿದರೆ ಅದು ಅವರು ಮತ್ತು ಎಲ್ಲರಿಗೂ ಕೂಡ ಹಂಚೆ ಹಂಚ್ತಾರೆ. ಅದಕ್ಕೆ ಅವರಿಗೂ ಕೂಡ ಆಗ್ತದೆ, ನಮಗೂ ಕೂಡ ಆಗ್ತದೆ ಅಂತ ಹೇಳಿ ಒಂದು ಕಷಾಯ ಮಾಡ್ತಾ ಇದ್ದೇನೆ. ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ, ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣದಿಂದ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇರುವಂತಹದ್ದು ಅಮೃತ ಬಳ್ಳಿಯ ಗಿಡ ಬಳ್ಳಿ. ನೋಡಿ, ನನಗೆ ಈಗ ಕಷಾಯ ಮಾಡಲಿಕ್ಕೆ ಇದು ಬೇಕು, ಹಾಗಾಗಿ ಇದನ್ನು ಕಟ್ ಮಾಡುವ ಅಂತ ಬಂದೆ. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ. ಅಮೃತ ಬಳ್ಳಿ ಬಗ್ಗೆ ಹೇಳಬೇಕಂತ ಹೇಳಿದರೆ ಅದರ ಹೆಸರಲ್ಲೇ ಇದೆ, ಅದು ಅಮೃತ. ಎಲ್ಲ ಬಗೆಯ ವೈರಲ್ ಫೀವರ್ ನಿವಾರಣೆಗೆ ಕೂಡ ಇದು ಒಂದು ಉತ್ತಮ ಮದ್ದು ಅಂತಲೇ ಹೇಳ್ಬೋದು. ಇದರಲ್ಲಿ ಕಬ್ಬಿಣ, ರಂಜಕ, ಸತು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಅನೇಕ ಆ್ಯಂಟಿ ಆಕ್ಸಿಡೆಂಟ್ ಗುಣ ಕೂಡ ಇದೆ. ಹಾಗೆ ಶೀತ, ಕೆಮ್ಮು, ಕೀಲು ನೋವು, ಚರ್ಮದ ಅಲರ್ಜಿ, ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿವಾರಿಸಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆಯೇ ಇದರ ಎಲೆ, ಕಾಂಡ, ಬೇರು ಎಲ್ಲ ಕೂಡ ಔಷಧೀಯ ಗುಣಗಳನ್ನು ಹೊಂದಿರ್ತದೆ. ನಾನಾಗಲೇ ಹೇಳಿದ ಹಾಗೆ ಇದರ ಕಷಾಯದಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ಇದು ಶೀತ ಕೆಮ್ಮು ಇದ್ದವರಿಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮದ್ದಂತಲೇ ಹೇಳ್ಬೋದು. ಇದರ ಕಾಂಡದ ಒಂದು ತುಂಡನ್ನು ಮಣ್ಣಲ್ಲಿ ನೆಟ್ಟರೆ ಸಾಕು, ಇದು ಬಳ್ಳಿ ರೂಪದಲ್ಲಿ ಇಡೀ ಫುಲ್ಲು ಹಬ್ಬಿಕೊಳ್ಳುತ್ತದೆ. ಇದರ ಎಲೆಗಳು ಹಾರ್ಟ್ ಶೇಪಲ್ಲಿ ಇರ್ತದೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಗಿಡದ ಫುಲ್ಲು ಅಮೃತ ಬಳ್ಳಿ ಹಬ್ಬಿಕೊಂಡಿದೆ. ನನಗೆ ಈಗ ಕಷಾಯ ಮಾಡಲಿಕ್ಕೆ ಇದರ ಎರಡು ಎಲೆ ಮತ್ತು ಇದರ ಒಂದು ಕಾಂಡದ ಒಂದು ಸಣ್ಣ ಪೀಸ್ ಬೇಕು. ಹಾಗಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ನೋಡಿ, ನಾನಿಲ್ಲಿ ಎರಡು ಅಮೃತ ಬಳ್ಳಿಯ ಎಲೆಗಳನ್ನು ಕಟ್ ಮಾಡಿಕೊಂಡು ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಅದರ ಸಣ್ಣ ಪೀಸ್ ಒಂದು ಕಾಂಡವನ್ನು ಕೂಡ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಕಟ್ ಮಾಡಿ ತಂದೆ. ನಂತರ ನಾನಿಲ್ಲಿ ನನಗೆ ಕಷಾಯ ಮಾಡಲಿಕ್ಕೆ ಬೇರೆಲ್ಲ ಕೆಲವು ಎಲೆಗಳು ಬೇಕು, ತುಳಸಿ, ಸಾಂಬಾರು ಬಳ್ಳಿ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ವೀಳ್ಯದೆಲೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ತದೆ, ಆದರೂ ಕೂಡ ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಿದ್ದೇನೆ ಅಷ್ಟೇ. ನೋಡಿ, ಇದು ಕೂಡ ಅಷ್ಟೇ, ಬಳ್ಳಿ ರೂಪದಲ್ಲಿ ಫುಲ್ಲು ಮರ ಫುಲ್ಲು ಹಬ್ಬಿಕೊಂಡಿದೆ. ಇದು ಕೂಡ ಇದು ಹಲಸಿನ ಮರಕ್ಕೆ ಫುಲ್ಲು ಹಬ್ಬಿಕೊಂಡಿದೆ. ನೋಡಿ, ಇದು ಕೂಡ ನನಗೆ ಕಷಾಯ ಮಾಡಲಿಕ್ಕೆ ಈಗ ಬೇಕು, ಹಾಗಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ನಿಮಗೆ ತೋರಿಸ್ತಿದ್ದೇನೆ. ಈಗ ವೀಳ್ಯದೆಲೆ ಕೂಡ ಕಟ್ ಮಾಡಿ ತಂದೆ, ಮೂರು ಎಲೆಗಳನ್ನು ತಂದಿದ್ದೇನೆ. ನೋಡಿ, ಇಲ್ಲಿ ವೀಳ್ಯದೆಲೆ, ಸಾಂಬಾರ ಬಳ್ಳಿ, ಹಾಗೆಯೇ ತುಳಸಿ ಎಲೆಗಳು ಕೂಡ ಇದೆ ಇಲ್ಲಿ. ನಂತರ ಅಮೃತ ಬಳ್ಳಿ, ಇಷ್ಟನ್ನು ಕಟ್ ಮಾಡಿಕೊಂಡಿದ್ದೇನೆ. ನೋಡಿ, ಇದು ತುಳಸಿ,
ನೋಡಿ ಇದು ಅಮೃತ ಬಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ಕಷಾಯ ಹೇಗೆ ಮಾಡೋದು ಅಂತ ನೋಡುವ. ಫ್ರೆಂಡ್ಸ್, ನಾನಿಲ್ಲಿ ಕಷಾಯ ಮಾಡಲಿಕ್ಕೆ ಇಷ್ಟು ವಸ್ತುಗಳನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ ಏಲಕ್ಕಿ, ಲವಂಗ ಮತ್ತು ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೇನೆ. ಹಾಗೆಯೇ ಇದು ಆಗಲೇ ತೋರಿಸಿದ ಹಾಗೆ ತುಳಸಿ ಎಲೆಗಳು ಮತ್ತು ಅಮೃತ ಬಳ್ಳಿ. ನೋಡಿ, ಅಮೃತ ಬಳ್ಳಿ ಎಲೆ ಮತ್ತು ಕಾಂಡ ಎರಡು ಕೂಡ ತಗೊಂಡಿದ್ದೇನೆ. ನಂತರ ಇದು ಅದರ ಎಲೆಗಳು, ಇದು ಸಾಂಬಾರ ಬಳ್ಳಿ ನಾನೀಗ ತೋರಿಸ್ತಾ ಇರುವಂತಹದ್ದು. ನಂತರ ಇಲ್ಲಿ ಒಂದು ಸಣ್ಣ ಪೀಸ್ ಈರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆಯೇ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಬಿಟ್ಟು ತಗೊಂಡಿದ್ದೇನೆ. ನಂತರ ಶುಂಠಿ ಕೂಡ ಒಂದು ಸಣ್ಣ ಪೀಸನ್ನು ಜಜ್ಜಿ ಬಿಟ್ಟು ತಗೊಂಡಿದ್ದೇನೆ. ನಂತರ ಇದು ವೀಳ್ಯದೆಲೆ, ನಾನಾಗಲೇ ತೋರಿಸಿದ್ದೇನೆ. ಈ ಎಲ್ಲ ಎಲೆಗಳನ್ನು ಕೂಡ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ತಂದು ಇಟ್ಟಿದ್ದೇನೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಕಷಾಯ ಮಾಡಲಿಕ್ಕೆ ಈ ನಿಂಬೆ ಹಣ್ಣನ್ನು ಒಂದು ಬಿಟ್ಟು ಉಳಿದ ಎಲ್ಲ ಈ ಪದಾರ್ಥಗಳನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಟೇಬಲ್ ಸ್ಪೂನ್ನಷ್ಟು ಅರಿಶಿನದ ಪುಡಿಯನ್ನು ಹಾಕ್ತಿದ್ದೇನೆ. ನೋಡಿ, ಇಷ್ಟನ್ನು ಹಾಕಿಕೊಂಡೆ. ನಂತರ ಈ ನಿಂಬೆ ಹಣ್ಣಿದೆಯಲ್ಲ, ಅದನ್ನು ಕಟ್ ಮಾಡಿಕೊಂಡು ಇದರ ರಸವನ್ನು ಸಪ್ರೇಟಾಗಿ ತೆಗೆದಿಡುವ. ನಮಗೆ ಈಗ ಅದು ಬೇಡ, ಅದು ಕೊನೆಯದಾಗಿ ನಮಗೆ ಬೇಕು. ಹಾಗಾಗಿ ನಿಂಬೆ ಹಣ್ಣನ್ನು ಹಿಂಡಿ ಅದರ ರಸವನ್ನು ಸಪ್ರೇಟಾಗಿ ತೆಗೆದಿಡಿ. ನಂತರ ಇದರ ಈ ಸಿಪ್ಪೆ ಇದೆಯಲ್ಲ ನಿಂಬೆ ಹಣ್ಣಿದ್ದು, ಅದನ್ನು ಈ ಕಷಾಯಕ್ಕೆ ನಾನು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ತುಂಬಾ ವಿಟಮಿನ್ ಅಂಶ ಇರ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಅಂಶ ಕೂಡ ಅಪಾರ ಪ್ರಮಾಣದಲ್ಲಿರ್ತದೆ. ಇದು ಕ್ಯಾನ್ಸರ್ ವಿರೋಧಿ ಲಕ್ಷಣ ಕೂಡ ಹೊಂದಿದೆ. ಹಾಗೆ ಹಲವಾರು ಸೋಂಕುಗಳನ್ನು ನಿವಾರಣೆ ಮಾಡುವ ಶಕ್ತಿ ಕೂಡ ಈ ನಿಂಬೆಹಣ್ಣಿನ ಸಿಪ್ಪೆಗೆ ಇದೆ. ನಿಂಬೆಹಣ್ಣಿನ ಸಿಪ್ಪೆಯನ್ನು ಎಸಿಬೇಡಿ, ಅದರ ರಸವನ್ನು ತೆಗೆದು ನಂತರ ಅದರ ಸಿಪ್ಪೆಯನ್ನು ಈ ಕಷಾಯಕ್ಕೆ ಸೇರಿಸಿಕೊಳ್ಳಿ. ಇಷ್ಟನ್ನು ಇದಕ್ಕೆ ಸೇರಿಸಿ ನಂತರ ಇದಕ್ಕೆ ನಾನು 3 ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ 3 ಗ್ಲಾಸ್ ನೀರನ್ನು ಹಾಕಿದೆ. ಈಗ ಇದನ್ನು ಕುದಿ ಬರಲಿಕ್ಕೆ ಇಡುವ. ನೋಡಿ, ನಾನಿಲ್ಲಿ ಇದನ್ನು ಈಗ ಕುದಿಸಲಿಕ್ಕೆ ಇಟ್ಟಿದ್ದೇನೆ. ಒಂದು ಸರಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸರಿ ಕುದಿ ಬರಿಸುವ. ಹಾಕಿದಂಥ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು 3 ಗ್ಲಾಸಿನಷ್ಟು ನೀರನ್ನು ಹಾಕಿದ್ದೇನೆ. ಅದು ಕುದಿದು ಆವಿಯಾಗಿ ಒಂದು 2.5 ಗ್ಲಾಸಿನಷ್ಟು ಕಷಾಯ ನಮಗೆ ಸಿಗಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಕುದಿತಾ ಇದೆ. ಫ್ರೆಂಡ್ಸ್, ನಾನಿಲ್ಲಿ ಈ ಕಷಾಯಕ್ಕೆ ಹಾಕಿದಂತಹ ಒಂದೊಂದು ಪದಾರ್ಥಗಳು ಕೂಡ ಅದರದ್ದೇ ಆದ ಹಲವಾರು ಪ್ರಯೋಜನಗಳನ್ನು ಹೊಂದಿರುವಂತಹದ್ದು. ಅದರ ಪ್ರತಿಯೊಂದು ಪ್ರಯೋಜನಗಳನ್ನು ಹೇಳ್ತಾ ಹೋದರೆ ಈ ವ್ಲಾಗ್ ಸಾಕಾಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ ಕಷಾಯ ಚೆನ್ನಾಗಿ ಕುದಿತಾ ಇದೆ. ಇದು ನಿಧಾನ ಉರಿಯಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಇದು ಆಗಿದೆ, 15 ನಿಮಿಷ ಆಗಿದೆ. ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಈಗ ಕಷಾಯ ರೆಡಿಯಾಗಿದೆ. ಫ್ರೆಂಡ್ಸ್, ಈಗ ಕಷಾಯ ರೆಡಿಯಾಗಿದೆ. ಈ ಕಷಾಯಕ್ಕೆ ನಾವು ಮೊದಲೇ ತೆಗೆದಿಟ್ಕೊಂಡಿರುವಂತಹ ಈ ನಿಂಬೆಹಣ್ಣಿನ ರಸ ಇದೆಯಲ್ಲ, ಅದನ್ನು ಈಗ ನಾನು ಹಾಕ್ತಾ ಇದ್ದೇನೆ. ನಿಂಬೆ ರಸವನ್ನು ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ನಾನು ಕಷಾಯವನ್ನು ಒಂದು ಗ್ಲಾಸಿಗೆ ಸೋಸಿಕೊಳ್ತಾ ಇದ್ದೇನೆ. ನೋಡಿ, ಈಗ ಬಿಸಿ ಬಿಸಿ ಕಷಾಯ ಹಾಕಿಕೊಂಡಿದ್ದೇನೆ ಗ್ಲಾಸಿಗೆ. ನಂತರ ಈ ಕಷಾಯಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಜೇನುತುಪ್ಪ ಕೂಡ
ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಷಾಯಕ್ಕೆ 1 ಟೇಬಲ್ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸಿಕೊಳ್ತಾ ಇದ್ದೇನೆ. ಜೇನುತುಪ್ಪವನ್ನು ಸೇರಿಸಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ನಂತರ ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಫ್ರೆಂಡ್ಸ್. ಬಿಸಿ ಅಂದರೆ ಗಂಟಲೆಲ್ಲ ಸುಟ್ಕೊಳ್ಬೇಡಿ, ಅಂದರೆ ನಮ್ಮ ಬಾಯಿಗೆ ಎಷ್ಟು ಬಿಸಿಯನ್ನು ತಡೆದುಕೊಳ್ಳೋ ಕೆಪಾಸಿಟಿ ಉಂಟು ಅಷ್ಟು ಬಿಸಿ ಇರುವಾಗಲೇ ಉಫ್ ಉಫ್ ಮಾಡ್ತಾ ಕುಡಿಬೇಕು. ಅಂದರೆ ನಮಗೆ ಈ ಶೀತ ಕೆಮ್ಮು ಟೈಮಲ್ಲೆಲ್ಲ ಗಂಟಲೆಲ್ಲ ಒಂಥರ ನೋವಿರ್ತದೆ, ಸೊ ಆ ಟೈಮಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಕುಡಿದರೆ ತುಂಬಾ ರಿಲ್ಯಾಕ್ಸ್ ಅಂತ ಅನ್ನಿಸ್ತದೆ ಫ್ರೆಂಡ್ಸ್. ನೋಡಿ, ಈಗ ನಮ್ಮದು ಕಷಾಯ ರೆಡಿಯಾಗಿದೆ. ನಾನೀಗ ಇದನ್ನು ಮಿಥುನಿಗೆ ಕೊಡ್ತೇನೆ, ಅವರಿಗೆ ಶೀತ ಕೆಮ್ಮು ಎಲ್ಲ ಇರುವ ಕಾರಣ ಫಸ್ಟ್ ಅವರಿಗೆ ಕೊಡುವ. ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ. ಅಂದರೆ ನಮಗೆ ಶೀತ ಕೆಮ್ಮು ಎಲ್ಲ ಇದ್ದೇ ಮಾಡಬೇಕಂತಿಲ್ಲ, ಯಾರಿಗೂ ಕೂಡ ಇದನ್ನು ಮಾಡಿ ಕುಡಿದರೆ ತುಂಬಾ ಒಳ್ಳೆಯದು. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ, ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಕುಡಿಯಿರಿ. ಹಾಗೆಯೇ ಈ ವಿಡಿಯೋವನ್ನು ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಕೂಡ ಥ್ಯಾಂಕ್ ಯು, ಬಾಯ್.